Hi, I'm Somshekar from Clever Tech Kannada. So friends, in this video, Xiaomi Y1 ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ. So ಹಾಗಾದ್ರೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಆ ಒಂದು Xiaomi Y1 ನ ಫೀಚರ್ಸ್ ಗಳು ಏನಿದೆ, ನನ್ನ ಒಪಿನಿಯನ್ಸ್, ನನ್ನ ಒಂದು ಅಭಿಪ್ರಾಯ ಆ ಒಂದು ಫೋನ್ ಬಗ್ಗೆ ಏನಿದೆ ಅಂತ ನಿಮಗೆ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡಬೇಕು ಅಂತ ಇದ್ದೀನಿ. ಇದುವರೆಗೆ ನೀವೇನಾದರೂ ನಮ್ಮ Clever Tech Kannada YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ಮರೆಯದೆ ಆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲಾದರೂ ಇದರ ಒಂದು ಹೊಸ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸುತ್ತೆ. So friends, ಹಾಗಾದ್ರೆ ಈ ಒಂದು ಫೋನ್ ಅಲ್ಲಿ ಫೀಚರ್ಸ್ ಹೈಲೈಟ್ಸ್ ಏನಿದೆ ಅಂತ ನೋಡೋಣ ಬನ್ನಿ. So friends, ಮೊದಲಾಗಿ ಬರುತ್ತೆ ಡಿಸ್ಪ್ಲೇ. ಈ ಒಂದು ಫೋನ್ ಅಲ್ಲಿ 5.5 ಇಂಚಸ್ ಇರುವ 720p IPS ಸ್ಕ್ರೀನ್ ನಿಮಗೆ ಈ ಒಂದು ಫೋನ್ ಅಲ್ಲಿ ಸಿಗುತ್ತೆ. ಪ್ರೊಟೆಕ್ಟ್ ಗಾಗಿ ನಿಮಗೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಕೂಡ ಈ ಒಂದು ಫೋನ್ ಅಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಪ್ರೊಸೆಸರ್. ಪ್ರೊಸೆಸರ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 435 ಇರುವ 64 bit ಆಕ್ಟಾಕೋರ್ ಪ್ರೊಸೆಸರ್ ನಿಮಗೆ ಈ ಒಂದು ಫೋನ್ ಅಲ್ಲಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ಒಂದು ಕ್ಯಾಮ್ರಾನ ನೋಡಿದ್ರೆ ನಿಮಗೆ ಇಲ್ಲಿ 16 MP ಇರುವ ಫ್ರಂಟ್ ಫ್ಲ್ಯಾಶಿಂಗ್ ನಿಮಗೆ ಒಂದು ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇಲ್ಲಿಂದ ಒಳ್ಳೆಯ ಸೆಲ್ಫಿ ಕೂಡ ತಗೋಬಹುದು. 16 MP ಮೊದಲ ಬಾರಿಗೆ MI ಫೋನಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಹಿಂದಿನ ಕ್ಯಾಮ್ರಾ ಬಗ್ಗೆ ನೋಡಿದ್ರೆ ನಿಮಗೆ 13 MP ಇರುವ ಒಂದು ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ವಿತ್ 2 aperture ಇರುವ ಒಂದು LED ಫ್ಲ್ಯಾಶ್ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬರುತ್ತೆ ವೇರಿಯಂಟ್ಸ್. ನಿಮಗೆ ಈ ಒಂದು ಫೋನಲ್ಲಿ 2 ವೇರಿಯಂಟ್ಸ್ನಲ್ಲಿ ಸಿಗುತ್ತೆ. ಮೊದಲನೇದು ಬರುತ್ತೆ 3 GB ರ್ಯಾಮ್ ಇರುವ 32 GB ಇಂಟರ್ನಲ್ ಸ್ಟೋರೇಜ್ ಇರುವ ಮೊದಲನೇ ಮಾಡೆಲ್ ಆಗುತ್ತೆ. ಎರಡನೇದರಲ್ಲಿ ನಿಮಗೆ 4 GB ರ್ಯಾಮ್ ಇರುವ 64 GB ಇಂಟರ್ನಲ್ ಸ್ಟೋರೇಜ್ ಇರುವ ಎರಡನೇ ಮಾಡೆಲ್ ಸಿಗ್ತಾ ಇದೆ. ಇಷ್ಟೇ ಅಲ್ಲದೆ ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಮೆಮರಿ ಕಾರ್ಡ್ ಕೂಡ ಯೂಸ್ ಮಾಡ್ಕೋಬೋದು. 120 GB ತನಕ ಒಂದು ಬೇರೆ ಮೆಮರಿ ಕಾರ್ಡ್ನ ಕೂಡ ಯೂಸ್ ಮಾಡ್ಕೋಬೋದು. ಅಟ್ ಎ ಟೈಮ್ ಯಾವುದೊಂದು ಹೈಬ್ರಿಡ್ ಸಿಮ್ ಸಿಗ್ತಾಯಿಲ್ಲ, ಡ್ಯುವಲ್ ಸಿಮ್ ವಿತ್ ನೀವು ಮೆಮರಿ ಕಾರ್ಡ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ನಿಮಗೆ ಹಿಂದಿನ ಸೈಡ್ ನೋಡಿದ್ರೆ ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಕೂಡ ಕಾಣಿಸ್ತಾ ಇದೆ. ಫಿಂಗರ್ ಪ್ರಿಂಟ್ ಕೂಡ ನಿಮಗೆ ಈ ಒಂದು ಫೋನಲ್ಲಿ ಸಿಗುತ್ತೆ. ಬ್ಯಾಟ್ರಿ ಬಗ್ಗೆ ನೋಡಿದ್ರೆ ನಿಮಗೆ ಇಲ್ಲಿ 3080 mAh ಇರುವ ಒಂದು ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಯೂಶಲಿ ಒಂದು MI E1 ಕೂಡ ಇದೇ ಒಂದು ಬ್ಯಾಟ್ರಿನ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ನಾವು ಒಂದು ಫೈನಲಿ ಈ ಒಂದು ಫೋನ್ನ ಪ್ರೈಸ್ನ ನೋಡಿದ್ರೆ ನಿಮಗೆ ಇಲ್ಲಿ 32 GB ಇಂಟರ್ನಲ್ ಸ್ಟೋರೇಜ್ ಮತ್ತು 3 GB ರ್ಯಾಮ್ ಇರುವ ಪ್ರೈಸ್ ನೋಡಿದ್ರೆ ನಿಮಗೆ 8,999 ರೂಪಾಯಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಬರುತ್ತೆ 4 GB ರ್ಯಾಮ್ ಇರುವ 64 GB ಇಂಟರ್ನಲ್ ಇರುವ ಫೋನ್ಗೆ 10,999 ರೂಪಾಯಿ. ಅಂದರೆ ಟೋಟಲ್ ಆಗಿ ನಿಮಗೆ 9,000 ಮತ್ತು 11,000 ಎರಡು ಮಾಡೆಲ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನನ್ನ ಪ್ರಕಾರ ಈ ಎರಡು ಫೋನ್ಗಳು ತುಂಬ ಒಂದು ಬಜೆಟ್ ಫೋನ್ ಆಗಿದೆ. ಈ ಒಂದು 8,999 ರೂಪಾಯಿ ಇರುವ ಫೋನ್ ಇದೊಂದು ಬಜೆಟ್ ರೇಂಜ್ ಫೋನ್ ಇದೆ. ನೀವು ಇದನ್ನ ಫೋನ್ನ ಪರ್ಚೇಸ್ ಮಾಡ್ಕೋಬೋದು. Note 4 ಕೂಡ ಇದೆ, MI 4 ಕೂಡ ಇದೆ. ಬಟ್ ಇದೊಂದು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕಾಗಿ ಈ ಒಂದು ಒಳ್ಳೆ ಫೀಚರ್ನ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಬಗ್ಗೆ ಜಾಸ್ತಿ ಒಂದು MIನವರು ಈ ಸಲ ಈ ಒಂದು MI Y1 ನಿಮಗೆ ಈ ಒಂದು ಫೀಚರ್ನ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಸಪೋಸ್ ಇದೇ ಒಂದು ಫೋನ್ನ ವಿವೋ ಆಗಿರಲಿ, ಓಪೋನವ್ರು ಆಗಿರಲಿ ಇದೇ ಒಂದು ಫೀಚರ್ಗಳನ್ನ ಹಾಕಿ ಅವರು ಒಂದು ಫೋನ್ಗಳನ್ನ ಲಾಂಚ್ ಮಾಡ್ತಿದ್ರಂದರೆ ಈ ಒಂದು ಫೋನ್ನ ಡಬಲ್ ಪ್ರೈಸ್ ಇರ್ತಿತ್ತು. 9,000ಕ್ಕೆ ಇರ್ತಿತ್ತಂದರೆ ಅವರು 18,000 ರೂಪಾಯಿಗೆ, ಓನ್ಲಿ 18,000 ರೂಪಾಯಿಗೆ ಅಂತ ಹೇಳಿ ಸೇಲ್ ಮಾಡ್ತಿದ್ರು. ಸೊ ಫ್ರೆಂಡ್ಸ್, ಇದೇ ಒಂದು ನಮ್ಮ ಇಂಡಿಯಾದಲ್ಲಿ ನಡೆಯುತ್ತೆ. ನಿಮಗೆ ಅನಿಸುತ್ತೆ ಈ ಒಂದು ಫೋನ್ನ ಬಗ್ಗೆ, ಒಂದು ಫೀಚರ್ನ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೇ ಥರ ಒಂದು ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ ನಮ್ಮ Clever Tech Kannada ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.